ಯಾಕೆಂದ್ರೆ ನಮಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಬಹುಶಃ ಜನರಿಂದ ಬರತಕ್ಕಂಥ, ನೇರವಾಗಿ ಸಾರ್ವಜನಿಕರಿಂದ ಈ ಹೃದಯ ಸ್ಪರ್ಶಿ ಈ ಸಮಾರಂಭ ನನಗೆ ಬಂದಿರತಕ್ಕಂಥ ಎಲ್ಲ ಪ್ರಶಸ್ತಿಗಳಿಗಿಂತಲೂ ದೊಡ್ಡದು ಅಂತ ನನ್ನ ಭಾವನೆ. ಯಾಕೆಂದ್ರೆ ಇವತ್ತು ಆಯಿತು, ನಮ್ಮ ಹೃದ್ರೋಗ ಕ್ಷೇತ್ರದಲ್ಲಿ ಒಂದು ಸುಧಾರಣೆ, ಒಂದು ಕ್ರಾಂತಿಕಾರಿ ಬದಲಾವಣೆ ತರಲಿಕ್ಕೆ ನಾವೆಲ್ಲ, ನಾನು ಯಾವತ್ತೂ ನಾನು ಅಂತ ಹೇಳಲ್ಲ, ನಾವು ನಮ್ಮ ಎಲ್ಲ ಜಯದೇವ ಹೃದ್ರೋಗ ಸಂಸ್ಥೆಯ ಎಲ್ಲ ನನ್ನ ಸಹೋದ್ಯೋಗಿಗಳು ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು, ಮತ್ತು ಕಳೆದ 18 ವರ್ಷದಲ್ಲಿ ನನ್ನ ಅವಧಿಯಲ್ಲಿ ಸುಮಾರು 75 ಲಕ್ಷ ರೋಗಿಗಳಿಗೆ, ಹೊರರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಮತ್ತು 8 ಲಕ್ಷ ಆಪರೇಷನ್ಸನ್ನು ಮಾಡಿದ್ದೇವೆ. ಯಾಕೆಂದರೆ ಇದನ್ನೆಲ್ಲ ಮಾಡಬೇಕಾದ್ರೆ ಅವರು ನಮಗೆ ಕೊಟ್ಟಂಥ ಅವಕಾಶ, ಅದರಿಂದ ಈ ಸನ್ಮಾನವನ್ನು ಎಲ್ಲ ಈ ಲಕ್ಷಾಂತರ ರೋಗಿಗಳಿಗೆ ಮತ್ತು ನಮ್ಮ ಸಿಬ್ಬಂದಿಯವರಿಗೆ ನಾನು ಇದನ್ನು ಅರ್ಪಣೆ ಮಾಡ್ತೇನೆ ಎಂದು ಬಹಳ ಮುಖ್ಯವಾಗಿದೆ. ಯಾಕೆಂದರೆ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ, ನಾವು ಎಷ್ಟು ಪದವಿಗಳನ್ನು ಗಳಿಸಿದ್ದೇವೆ, ಪಾರಿತೋಷಕಗಳನ್ನು ಗಳಿಸಿದ್ದೇವೆ ಅನ್ನೋದು ಮುಖ್ಯವಲ್ಲ, ನಮ್ಮ ಓದು, ನಮ್ಮ ಶಿಕ್ಷಣ ನಮಗೆ ಎಷ್ಟು ಸಂಸ್ಕಾರವನ್ನು ಕೊಟ್ಟಿದೆ, ನಮ್ಮ ಓದು ಮತ್ತು ನಮ್ಮ ಆಡಳಿತ ಮತ್ತು ನಮ್ಮ ಈ ಚಿಕಿತ್ಸಾ ವ್ಯವಸ್ಥೆ ಎಷ್ಟು ಜನರ ಮನೆಯಲ್ಲಿ ಬೆಳಕನ್ನು ಚೆಲ್ಲಿದೆ ಮತ್ತು ಎಷ್ಟು ಜನರ ಮುಖದಲ್ಲಿ ನಗುವನ್ನು ಬರೆಸಿದೆ ಅನ್ನೋದು ಬಹಳ ಮುಖ್ಯವಾಗಿದೆ. ಹಾಗೆಯೇ ಇವತ್ತು ಈ ಪ್ರಪಂಚದಲ್ಲಿ ಬಹಳ ಪವಿತ್ರವಾದ ಸ್ಥಳಗಳಿವೆ. ಒಂದು ತಂದೆಯ ಎಗಿಲು, ಇನ್ನೊಂದು ತಾಯಿಯ ಮಡಿಲು. ಸೊ ಯಾಕೆಂದರೆ ಈ ಎರಡೂ ಕೂಡ ನಾವು ನೆನೆಯುವಂಥ ಈ ಕಾಲ. ಯಾವಾಗಲೂ ಇವತ್ತು ಈ ಸಾಧನೆ ಒಂದು ಮಾತಿದೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ. ಅದರಿಂದ ನಾವು ಪ್ರತಿಯೊಬ್ಬರಿಗೂ ಕೂಡ ಒಂದು ಅವಕಾಶ ಇದೆ. ಇವತ್ತು ನೋಡ್ಬೋದು, ಇವತ್ತು ನಮ್ಮ ಚಿತ್ರವನ್ನು ಬಿಡಿಸಿದಂಥ ಪುನೀತ್ ಅವರು ಬಹುಶಃ ಕೇವಲ 5 ನಿಮಿಷದಲ್ಲಿ ಅವರು ಆ ಚಿತ್ರವನ್ನು ಬಿಡಿಸಿದರು. ಅಂದರೆ ಅದು ಕೂಡ ಒಂದು ಮಹತ್ವವಾದ ಸಾಧನೆ. ಅದರ ಅರ್ಥ ಏನು? ನಾವು ನಮ್ಮ ಕೆಲಸವನ್ನು ಪ್ರೀತಿಸಿದರೆ, ನಾವು ನಮ್ಮ ಕೆಲಸವನ್ನು ಗೌರವಿಸಿದರೆ, ನಾವು ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ, ಬಹುಶಃ ಅದೇ ಒಂದು ನಾವು ಈ ದೇಶಕ್ಕೆ ಮತ್ತು ಜನತೆಗೆ ಕೊಡತಕ್ಕಂಥ ಒಂದು ದೊಡ್ಡ ಕೊಡುಗೆ ಅಂತಲೇ ಭಾವಿಸ್ತೀನಿ. ಯಾಕೆಂದರೆ ನಾವು ನಮ್ಮ ಕೆಲಸವನ್ನು ಪ್ರೀತಿಸಿದರೆ ಸಮಯ ಹೋಗದೆ ಗೊತ್ತಾಗದೆ. ಇವತ್ತು ಆತ್ಮೀಯರಾದಂಥ ನಮ್ಮ HR ರಂಗನಾಥ್ ಅವರು ಮಾತಾಡಿದರು. ಬಹುಶಃ ಅವರು ಮಾತಾಡಿದರೆ ಸುಮಾರು ಜನರಿಗೆ ಏನು ಮಾತಾಡ್ತಾರೋ ಸುಮಾರು ಜನರ ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ಅವರ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಆದರೆ ಇವತ್ತು ಅವರು ಮಾತನಾಡಿದ ರೀತಿಯಿಂದ ಬಹುಶಃ ಇಲ್ಲಿ ನೆರೆದಿರತಕ್ಕಂಥ ಎಲ್ಲರ ಹೃದಯದ ಬಡಿತ ಕಡಿಮೆ ಆಗಿದೆ, ಹೃದಯದ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗಿದೆ. ಅವರಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ನಾವು ಹಲವಾರು ನಾನು ಏನು ಮಾಡಿದೆ, ಯಾಕೆಂದರೆ ಸಾಧನೆಗಳು ಮಾತಾಗಬೇಕೇ ಹೊರತು ಮಾತುಗಳು ಸಾಧನೆ ಆಗಬಾರದು. ಅದರಿಂದ ನಾವು ಏನು ಜಯದೇವ ಹೃದ್ರೋಗ ಸಂಬಂಧ ನನಗೆ ಒಂದು ಕನಸಿತ್ತು, ನನಗೆ ಅವಕಾಶ ಸಿಕ್ಕಿದರೆ ಈ ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು ಒಂದು ಖಾಸಗಿ ಪಂಚತಾರಾ ಹಾಸ್ಪಿಟಲ್ ಮಟ್ಟಕ್ಕೆ ನಿರ್ವಹಣೆ ಮಾಡಿ ಈ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ತೋರಿಸಬೇಕು ಅನ್ನೋ ಕನಸಿತ್ತು. ಆ ಕನಸು ಸಂಪೂರ್ಣವಾಗಿ ನನಸಾಗಿದೆ. ಸೊ ಯಾಕೆಂದರೆ ನನಗೆ ಯಾವಾಗಲೂ ಇತ್ತು ಶ್ರೀಮಂತರಿಗೆ ಸಿಗತಕ್ಕಂಥ ಖಾಸಗಿ ಆಸ್ಪತ್ರೆಗಳಲ್ಲಿ ಶ್ರೀಮಂತರಿಗೆ ಸಿಗತಕ್ಕಂಥ ಶ್ರೀಮಂತ ಚಿಕಿತ್ಸೆ ಬಡ ರೋಗಿಗಳಿಗೆ ಸಿಗಬೇಕು ಅನ್ನುವ ಆಸೆ ಹಂಬಲ ಇತ್ತು. ಅದು ಸಂಪೂರ್ಣವಾಗಿ ಇವತ್ತು ನೆರವೇರಿಸಿದೆ. ಅದಕ್ಕೋಸ್ಕರ ಬಹಳ ಮುಖ್ಯವಾಗಿ ಹೇಳ್ತೇನೆ, ಇವತ್ತು ನಾವು ಈ ಪ್ರಪಂಚದಲ್ಲಿ ಈ ಪರಿಸರದಲ್ಲಿ 3 ವಿಚಾರಗಳನ್ನು ನಾವು ಪ್ರಸ್ತಾಪಿಸಬೇಕಾಗುತ್ತೆ. ಒಂದನ್ನು ಗೆಲ್ಲಬೇಕು, ಇನ್ನೊಂದನ್ನು ನಾವು ಯಾವಾಗಲೂ ಹಂಚಬೇಕು, ಇನ್ನೊಂದನ್ನು ಕಳ್ಕೋಬೇಕು. ಯಾವುದನ್ನು ಗೆಲ್ಲಬೇಕು?
ನಾವು ಹೃದಯವನ್ನು ಗೆಲ್ಲಬೇಕು, ಜನರ ಹೃದಯವನ್ನು ಗೆಲ್ಲಬೇಕು. ಯಾವುದನ್ನ ಕಳ್ಕೋಬೇಕು ನಾವು? ದ್ವೇಷವನ್ನು ಕಳ್ಕೋಬೇಕು, ಮತ್ಸರವನ್ನು ಕಳ್ಕೋಬೇಕು. ಮೂರನೇದು ಏನನ್ನು ಹಂಚಬೇಕು? ಪ್ರೀತಿಯನ್ನು ಹಂಚಬೇಕು, ಸಂತೋಷವನ್ನು ಹಂಚಬೇಕು. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಯಾವಾಗಲೂ ಹಂಚಿ ತಿನ್ನುವ ಒಂದು ಸಂಸ್ಕಾರವನ್ನು ಬೆಳೆಸ್ಕೋಬೇಕು, ಕಿತ್ತು ತಿನ್ನುವ ಸಂಸ್ಕೃತಿ ಇರಬಾರದು. ಅದಕ್ಕೆ ಹೇಳ್ತೀವಿ ನಾವು ನಿಜವಾಗಲೂ ಅಳಿಸಿದ್ದು ಕೊಡಬಾರದು, ಉಳಿಸಿದ್ದು ಕೊಡಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಇವತ್ತು ವ್ಯಕ್ತಿ ಮತ್ತು ವ್ಯಕ್ತಿತ್ವಕ್ಕೆ ಬಹಳ ವ್ಯತ್ಯಾಸ ಇದೆ, ಒಂದೇ ಅಕ್ಷರ ವ್ಯತ್ಯಾಸ. ಆದರೆ ವ್ಯಕ್ತಿ ಹೋಗ್ತಾನೆ, ಆದರೆ ವ್ಯಕ್ತಿತ್ವ ಯಾವಾಗಲೂ ಅಮರವಾಗಿ ಉಳಿಯುತ್ತೆ. ಯಾಕೆಂದರೆ ನಾನು ಈಗ ಸರ್ಕಾರಿ ಸೇವೆಯಿಂದ ನಿವೃತ್ತನಾಗಿದ್ದೇನೆ, ನಿವೃತ್ತಿ ಅದು ಅನಿವಾರ್ಯ, ಆದರೆ ನೆನಪುಗಳು ಅಮರವಾಗಿ ಉಳಿಯುತ್ತೆ. ಅದರಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ನನ್ನ ಹೃದಯವನ್ನು ಮುಟ್ಟಿದ್ದೀರಿ, ತಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಹೃದಯದಲ್ಲಿ ನನಗೆ ಸ್ಥಾನವನ್ನು ಕೊಟ್ಟಿದ್ದೀರಿ, ಅದೇ ರೀತಿ ನನ್ನ ಹೃದಯದಲ್ಲಿ ನಿಮಗೂ ಕೂಡ ಸ್ಥಾನವನ್ನು ನಾನು ಕೊಡ್ತೇನೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಎರಡು ರೀತಿ ಯೋಚನೆ ಮಾಡಬೇಕು. ನಾವು ಭಾರತ, ಎರಡು ಭಾರತವನ್ನು ನಾವು ನೋಡಿದ್ದೇವೆ. ನಾವು ವೈಮಾನಿಕವಾಗಿ ಆಕಾಶದಿಂದ ನಾವು ಭಾರತವನ್ನು ನೋಡಿದಾಗ ಭಾರತ ಬಹಳ ಸುಂದರವಾಗಿ ಕಾಣುತ್ತೆ, ಅದ್ಭುತವಾಗಿ ಕಾಣುತ್ತೆ, ಬಹಳ ವರ್ಣರಂಜಿತವಾಗಿ ಕಾಣುತ್ತೆ. ಆದರೆ ನಿಜವಾದ ಭಾರತವನ್ನು ನಾವು ತಿಳ್ಕೋಬೇಕಾದರೆ ರೈಲಿನಲ್ಲಿ ಪ್ರಯಾಣ ಮಾಡಬೇಕು. ರೈಲಿನಲ್ಲಿ ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ನಾವು ಎರಡು ಬದಿಯಲ್ಲಿ ಬಡತನವನ್ನು ನೋಡ್ತೇವೆ, ಶೌಚಾಲಯದ ಸಮಸ್ಯೆಗಳನ್ನು ನೋಡ್ತೇವೆ, ರೈತರ ಸಮಸ್ಯೆಗಳನ್ನು ನೋಡ್ತೇವೆ, ಮತ್ತು ಶೌಚಾಲಯದ ಜೊತೆಗೆ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ನೋಡ್ತೇವೆ. ಸೊ ನಾವು ಮಾಡಬೇಕಾಗಿರೋದು ಈ ಎರಡನೇ ಭಾರತದ ನಾವು ನಿರ್ಮಾಣವನ್ನು ಮಾಡಬೇಕು. ಎರಡನೇ ಭಾರತಕ್ಕೆ ನಾವು ಸ್ಪಂದಿಸಬೇಕಾಗುತ್ತೆ. ಅದಕ್ಕೋಸ್ಕರ ಗಾಂಧೀಜಿಯವರು ಈ ದೇಶವನ್ನು ಅರ್ಥ ಮಾಡಿಕೊಂಡಿದ್ದು ರೈಲಿನಲ್ಲಿ ಪ್ರಯಾಣ ಮಾಡಿ ದೇಶವನ್ನು ಅರ್ಥ ಮಾಡಿಕೊಂಡರು. ಅದರಿಂದ ನಾವು ಈ ರೈಲಿನ ಭಾರತಕ್ಕೆ ನಾವು ಸ್ಪಂದಿಸಬೇಕಾಗುತ್ತೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಆಸ್ತಿಯನ್ನು ಕಳೆದುಕೊಂಡ್ರೆ ಬಡವರಾಗೋದಿಲ್ಲ, ಆತ್ಮೀಯರನ್ನು ಕಳೆದುಕೊಳ್ಬಾರ್ದು. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ನಾವು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಆಯಿತು, ಇವತ್ತು ಅದ್ಭುತವಾದಂಥ ಸೌಕರ್ಯಗಳಿದೆ, ಆಧುನಿಕ ಇವತ್ತು ವ್ಯವಸ್ಥೆ ಇದೆ, ಮೈಸೂರಿನಲ್ಲಿ ಒಂದು 400 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಇವತ್ತು ಕಳೆದ 6 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಈಗಾಗಲೇ ಪ್ರತಾಪ್ ಸಿಂಹ ಅವರು ಹೇಳಿದರು ಹೇಗೆ ಪ್ರಾರಂಭ ಆಯಿತು. KM ಆಸ್ಪತ್ರೆಯಲ್ಲಿ ಮೊದಲು 2010 ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸೊ ಇದಕ್ಕೆ ಸಹಕರಿಸಿದ ಎಲ್ಲ ಮುಖ್ಯಮಂತ್ರಿಗಳನ್ನು, ಎಲ್ಲ ಸಚಿವರನ್ನು, ಎಲ್ಲ ಅಧಿಕಾರಿ ವರ್ಗದವರನ್ನು, ಸ್ನೇಹಿತರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಅದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಒಂದು ಬದಲಾವಣೆ ತರಬೇಕು, ಒಂದು ಸುಧಾರಣೆ ತರಬೇಕು. ಯಾವುದೇ ಕ್ಷೇತ್ರ ಆಗ್ಬೋದು. ಸಣ್ಣದಾಗಿ ನಾನು ಹೇಳ್ತೇನೆ, ಈ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ, ಯಾಕೆಂದರೆ ಎರಡು ಪುಸ್ತಕಗಳನ್ನು ನೋಡ್ತೇವೆ. ಒಂದು ಕಡೆ ರೂಲ್ ಬುಕ್ ಅಂತ ಇರುತ್ತೆ, ಇನ್ನೊಂದು ಕಡೆ ಮಾನವೀಯತೆ ಬುಕ್ ಅಂತ ಇರುತ್ತೆ. ಎಷ್ಟೋ ಸರಿ ನಾವು ಈ ರೂಲ್ ಬುಕ್ ಅನ್ನೋದನ್ನೇ ನಾವು ಪಾಲನೆ ಮಾಡಕ್ಕೆ ಹೋದರೆ ನಾವು ಹಲವಾರು ರೋಗಿಗಳಿಗೆ, ಬಡವರಿಗೆ ಚಿಕಿತ್ಸೆ ಕೊಡಲಿಕ್ಕಾಗೋದಿಲ್ಲ. ಅದರಿಂದ ಯಾವುದೇ ಒಂದು ಕಾನೂನಿದ್ದು ಆ ಕಾನೂನಿನಿಂದ ಜನಸಾಮಾನ್ಯರಿಗೆ ಅನಾನುಕೂಲ ಆಗ್ತಾ ಇದ್ದರೆ ಅಥವಾ ಸಾಮಾನ್ಯ ರೋಗಿಗಳಿಗೆ ಅನಾನುಕೂಲ ಆಗ್ತಾ ಇದ್ದರೆ ಆ ಕಾನೂನಿನ ನೆಪ ಹೇಳಿ ಸುಮ್ಮನೆ ಇರೋದು ಪ್ರಯೋಜನವಿಲ್ಲ. ಆ ಕಾನೂನಿಗೆ ತಿದ್ದುಪಡಿ ತಂದು ನಾವು ಸಹಾಯ ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾಗಿದೆ. ಯಾಕೆಂದರೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಾನು. ಈ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಅಡ್ಮಿಷನ್ಸಿಗೆ ಬಂದಂಥ ಸಂದರ್ಭದಲ್ಲಿ ಮೊದಲು 2,000 ರೂಪಾಯಿ ಕಟ್ಟಬೇಕಾಗಿತ್ತು ಅಡ್ವಾನ್ಸ್. ಕೆಲವರು ಆ ತುರ್ತು ಚಿಕಿತ್ಸೆಗೆ ಬಂದಂಥ ಸಂದರ್ಭದಲ್ಲಿ ದುಡ್ಡು ಇಲ್ಲದೇ ಇರ್ಬೋದು, ಅಥವಾ ದುಡ್ಡು ಇದ್ದರೆ ಮನೆಯಲ್ಲಿರ್ಬೋದು. ಸೊ ಹೃದಯ ಯಾವತ್ತೂ ವೇಟ್ ಮಾಡಲ್ಲ. ಒಂದು ಸರಿ 1 ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ, 2 ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ. ಅದಕ್ಕೆ ನಾನು 2007 ಆಡಳಿತ ಮಂಡಳಿಯಲ್ಲಿ ಒಂದು ಅನುಮತಿಯನ್ನು ಪಡೆದುಕೊಂಡೆ. ತುರ್ತು ಚಿಕಿತ್ಸೆಗೆ ಬಂದಂಥ ಸಮಯದಲ್ಲಿ ಹಣ ಇರಲಿ ಇಲ್ಲದೇ ಇರಲಿ, ಡಾಕ್ಯುಮೆಂಟ್ಸ್ ಇರಲಿ ಇಲ್ಲದೇ ಇರಲಿ,
ಇನ್ಶೂರೆನ್ಸ್ ಇರಲಿ ಇಲ್ಲದೆ ಇರಲಿ ಅವರಿಗೆ ಮೊದಲು ಚಿಕಿತ್ಸೆ ಕೊಡೋಣ, ನಂತರ ಆಮೇಲೆ ನೋಡೋಣ. ಅದಕ್ಕಿಂತ ಈ ಮೂರು ಘೋಷವಾಕ್ಯದ ಒಂದು ನಾವು ಹುಟ್ಟಾಕಿದ್ವಿ. ಮೂರು ಘೋಷವಾಕ್ಯ ಯಾವುದು? ಮೊದಲು ಚಿಕಿತ್ಸೆ, ಮೊದಲು ಹಣ ಪಾವತಿ, ನಂತರ ಕಡತಕ್ಕಿಂತ ಪ್ರಾಣಗಳು ಮುಖ್ಯ, ಮೂರನೇದು ಮಾನವೀಯತೆಗೆ ಮೊದಲ ಆದ್ಯತೆ. ಸೊ ಈ ಇದನ್ನು ನಾವು ಐ ಹ್ಯಾವ್ ಲಿಟ್ರಲಿ ಫಾಲೋ. ಇವಾಗಲೂ ಕೂಡ ನಾಮಫಲಕ ಹಾಕಿದ್ದೇವೆ, ಬೆಂಗಳೂರು ಜಯದೇವದಲ್ಲೂ ಹಾಕಿದ್ದೇವೆ, ಮೈಸೂರು ಜಯದೇವದಲ್ಲೂ ಹಾಕಿದ್ದೇವೆ, ಕಲಬುರಗಿ ಜಯದೇವದಲ್ಲೂ ಹಾಕಿದ್ದೇವೆ, ESI ಜಯದೇವದಲ್ಲೂ ಹಾಕಿದ್ದೇವೆ, KC ಜನರಲ್ ಜಯದೇವದಲ್ಲೂ ಹಾಕಿದ್ದೇವೆ. ನನ್ನ ಆಸೆ ಇದು, ನಮ್ಮ ಈ ಪರಿಕಲ್ಪನೆ ಏನಿದೆ